ವೀಕ್ಷಿದ್ರೆ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೆಯದಾಗಿ ನಮಸ್ಕಾರ ಸರ್. ಮೊದಲನೆಯದಾಗಿ ತಮ್ಮ ಒಂದು ತಾವು ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಶಿವಾನಂದ ಪಾಟೀಲ್ ಅಂತ ಹೇಳಿ ಬಸವನ ಬಾಗೇವಾಡಿ ಹಾಲಿ ಶಾಸಕ ಮಾಜಿ ತಿಕೋಟ ಭಾಗದ ಶಾಸಕನು ಕೂಡ ಆಗಿದೆ. ಒಂದು ಬಾರಿ ಬಿಜಾಪುರ ನಗರಸಭೆ ಅಧ್ಯಕ್ಷನೂ ಕೂಡ ಆಗಿದೆ. ಇದೆಲ್ಲ ನನ್ನ ಹಿಂದಿನ ಪರಿಚಯ. ಜೊತೆಗೆ ಈಗ ಕಳೆದ ಹಲವಾರು ವರ್ಷಗಳಿಂದ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ತಾವು ಈ ರಾಜಕೀಯ ರಂಗಕ್ಕೆ ಮತ್ತು ಸಮಾಜಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಏನು ಅಂತ ಯಾವಾಗ ಶುರು ಮಾಡಿದ್ರಿ ಸರ್? ಕಾರಣ ಮತ್ತು ಪ್ರೇರಣೆ ಅನ್ನೋದಕ್ಕೆ ಒಂದು ಕಾರಣ ಬಹಳ ಮಹತ್ವವಾಗಿ ನನ್ನ ಜೀವನದಲ್ಲಿ ಒಂದು ತಿರುವು ಕೊಡಿತು. ಆ ಸಂದರ್ಭದಲ್ಲಿ ದಿವಂಗತ ಚಂದ್ರಶೇಖರ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಜನ ಭಾವಿಸಿರಲಿಲ್ಲ. ಅವರ ಜನತಾ ಪರಿವಾರದ ಹೋರಾಟ, ಅವರ ಆಚಾರ ವಿಚಾರ, ನಾನು ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಬೆಳಗಾವಿಯಿಂದ ಅವ್ರ ಪಾದಯಾತ್ರೆ ಆಯ್ದು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಪ್ರೇರಣೆ ಆಯಿತು ನಮಗೂ, ನಾವ್ಯಾಕೆ ಇಂಥ ಒಬ್ಬ ಧೀಮಂತ ನಾಯಕರ ಅನ್ಯಾಯ ಬರಿಬಾರ್ದು ಅಂತಕ್ಕಂಥ ಒಂದು ಆಸೆ ಚಿಗುರಾಯಿತು. ಜೊತೆಗೆ ಆ ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಅವರು, ದಿವಂಗತ ರಾಮಕೃಷ್ಣ ಹೆಗಡೆ ಅವರು, ಜಯೇಶ್ ಪಟೇಲ್ರು, ಬೊಮ್ಮಾಯಿ ಅವರು, ಈ ರಾಜಯ್ಯನವರು, ಅನೇಕ ಸೆಕೆಂಡ್ ಲೈನ್ ಲೀಡರ್ಸ್ ಆ ಸಂದರ್ಭದಲ್ಲಿ ಜೀವರಾಜ ಎಂ ಪಿ ಪ್ರಕಾಶ್ ಅವರು, ಸಿಂಧಿಯಾ ಇಂಥ ಅನೇಕ ನಮ್ಮ ನಾಯಕರು ಇದ್ದರು. ಅವರೆಲ್ಲರನ್ನು ನೋಡಿ ನಾವು ಒಂದು ರಾಜಕಾರಣಕ್ಕೆ ಯಾಕೆ ಧುಮುಕಬಾರ್ದು ಅಂತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂತು ಇಷ್ಟೇ. ಸರ್, ಈಗ ತಾವು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ತಮ್ಮನ್ನು ಪ್ರೋತ್ಸಾಹಿಸಿದ ಆದರ್ಶ ತಮ್ಮ ಒಂದು ರಾಜಕೀಯ ಗುರುಗಳಂತ ಯಾರಿಗೆ ಭಾವಿಸ್ತಾರೆ ಸರ್ ತಾವು? ನನಗೆ ನನ್ನ ಜೀವನದಲ್ಲಿ ಅನೇಕ ರಾಷ್ಟ್ರ ನಾಯಕರು ಕೂಡ ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ. ಉದಾಹರಣೆ ವಿ ಪಿ ಸಿಂಗ್ರು ನನ್ನ ಉಪಚುನಾವಣೆಯಲ್ಲಿ ಬಂದು ಭಾಗವಹಿಸಿದ್ರು. ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ದರು, ಜೊತೆಗೆ ಎಸ್ ನಂಬೂದ್ರಿಪಾದ್ ಅವರು ಬಂದಿದ್ದರು. ಇಂಥ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ನನಗೊಂದು ಪ್ರೇರಣೆ ಆದರು. ಬಟ್ ಇದಕ್ಕೆಲ್ಲ ಕಾರಣ ಅಂದರೆ ದಿವಂಗತ ರಾಮಕೃಷ್ಣ ಹೆಗಡೆ ಅವರು. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಚರಿಷ್ಮೆಟಿಕ್ ಲೀಡರ್ ಅಂದರೆ ರಾಮಕೃಷ್ಣ ಹೆಗಡೆ ಅವರನ್ನು ನಾನು ಎಷ್ಟೇ ನೆನೆದು ಕೂಡ ಕಡಿಮೆ. ಜೊತೆಗೆ ದೇವೇಗೌಡರು ಕೂಡ ಅವ್ರ ಸಹೋದ್ಯೋಗಿಗಳಾಗಿದ್ದರು, ಜಯೇಶ್ ಪಟೇಲ್ರಿದ್ದರು, ಬೊಮ್ಮಾಯಿ ಅವರಿದ್ದರು. ಇವ್ರನ್ನೆಲ್ಲ ನೋಡಿದ ಮೇಲೆ ಆ ಸಂದರ್ಭದ ಯುವಕರಿಗೆ ಇಂಥವ್ರ ಅನುಯಾಯಿಗಳಾಗಬೇಕು ಅಂತಕ್ಕಂಥ ಒಂದು ಭಾವನೆ ಹೋಗ್ತಿತ್ತು ಅಷ್ಟೆ. ಸರ್, ಈಗ ತಾವು ಈಗ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಮೂರು ಬಾರಿ ಶಾಸಕರಾಗಿ ಏನು ಒಂದು ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಸರ್ ಈ ಕ್ಷೇತ್ರಕ್ಕೆ? ಅದು ನನ್ನ ಬಾಯಲ್ಲೇ ಕೇಳೋಕ್ಕಿಂತ ಆ ಕ್ಷೇತ್ರದ ಜನರನ್ನು ಕೇಳಿದರೆ ಸೂಕ್ತ. ನಾನು ಹೇಳ್ಕೊಳ್ಬೋದು ನಾನು ಭಾಳ ಮಾಡಿದ್ದೀನಿ, ಅದು ವಾಸ್ತವಿಕ ಸತ್ಯ ಕೂಡ ಹೌದು. ಯಾಕೆಂದರೆ ನಾನು ಬಸವನ ಬಾಗೇವಾಡಿಗೆ ಬಂದಿರತಕ್ಕಂಥದ್ದು ಭಾಳ ಆಕಸ್ಮಿಕ, ಮತ್ತು ನಾನು ಮೊದಲು ಶಾಸಕನಾಗಿರ್ತಕ್ಕಂಥ ಕ್ಷೇತ್ರ ಕೂಡ ಭಾಳ ಆಕಸ್ಮಿಕ. ನಾನು ವಾಸ್ತವಿಕವಾಗಿ ಬಿಜಾಪುರ ನಗರ ವಾಸಿ, ನಾನು ನಗರದಲ್ಲೇ ನನ್ನ ಜೀವನವನ್ನು ಬೆಳೆಸ್ಬೋದಿತ್ತು. ಆದರೆ ವಿಧಿ ನನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದೆ ಅಲ್ಲಲ್ಲಿ ನನ್ನ ಅಳದ ಸೇವೆ ಮಾಡಿ ಅಲ್ಲಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ನಾನು ಒಂದು ಬಾರಿ ಸೋತಿರ್ಬೋದು, ಆದರೆ ಮೂರು ಬಾರಿ ಶಾಸಕನಾಗಿ, ಎರಡು ಬಾರಿ ಶಾಸಕನಾಗಿ ಆಯ್ಕೆ ಕೂಡ ಆಗಿದೆ. ಅದು ಆ ಭಾಗದ ಜನರ ಒಂದು ವರ ಅಂತೇಳಿ ನಾನು ಭಾವಿಸ್ತೀನಿ. ಖಂಡಿತ ಸರ್. ಈಗ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕಿನ ತಾವು ಅಧ್ಯಕ್ಷರಾಗಿದ್ದೀರಿ, ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತಂದಿದ್ದೀರಿ ಸರ್? ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕು ಇವತ್ತು ರಾಷ್ಟ್ರಕ್ಕೆ ಒಂದು ಮಾದರಿಯ ಬ್ಯಾಂಕು. ರಾಜ್ಯಕ್ಕೂ ಕೂಡ ಪ್ರತಿ ಬಾರಿ ನಾವು ಒಂದು ಎರಡು ಮೂರನೇ ಸ್ಥಾನದಲ್ಲಿ ಇದ್ದೇ ಇರ್ತೀವಿ. ಆ ಬ್ಯಾಂಕು ನಾನು ಪ್ರಾಯಶಃ 97ರಲ್ಲಿ ಅಧ್ಯಕ್ಷನಾದಾಗ ಅಷ್ಟು ಬೆಳೆದಿರಲಿಲ್ಲ.
ನಾವು ಕೇವಲ ಒಂದು 60,000 ಜನ ರೈತರಿಗೆ ಸಾಲ ಕೊಡಬೇಕಾದ್ರೆ ನಮ್ಮ ಶಕ್ತಿ ಮೀರಿ ಹೋಗುತ್ತಿತ್ತು ಆದರೆ ಇವತ್ತಿನ ಮಿತಿಗೆ 4.5 ಲಕ್ಷ ಜನ ರೈತರಿಗೆ ಸಾಲವನ್ನು ನಾವು ಕೊಟ್ಟಿದ್ದೀವಿ ಅವಾಗ ಗರಿಷ್ಠ 10,000 ರೂಪಾಯಿ ಬೆಳೆ ಸಾಲ ಕೊಡಬೇಕಾದ್ರೆ ಆ ಬ್ಯಾಂಕಿಗೆ ಆ ಶಕ್ತಿ ಇರಲಿಲ್ಲ ಬಹಳ ಗರಿಷ್ಠ 10 ಲಕ್ಷ ಕನಿಷ್ಠ 2-5,000 ರೂಪಾಯಿ ಕೊಡ್ತೀವಿ ಆದರೆ ಇವತ್ತು ನನಗೊಂದು ಸಂತೋಷ ಅನಿಸ್ತದೆ ಬಾಗಲಕೋಟೆ ಮತ್ತು ಬಿಜಾಪುರ ಸೇರಿ 4.5 ಲಕ್ಷ ಜನರಿಗೆ ರೈತರಿಗೆ ಸಾಲ ಕೊಡ್ತೀವಿ ಕನಿಷ್ಠ 55,000 ಕೊಡ್ತೀವಿ ಗರಿಷ್ಠ 3 ಲಕ್ಷದವರೆಗೆ ಸಾಲ ಕೊಡ್ತೀವಿ ಒಂದು ಕಾಲದಲ್ಲಿ 300 ಕೋಟಿ ವ್ಯವಹಾರ ಇದ್ದೇ ಇರತಕ್ಕಂತ ಬ್ಯಾಂಕು ಇವತ್ತು 8,000 ಕೋಟಿ ಬಾಗಲಕೋಟೆ ಬಿಜಾಪುರ ಸೇರಿದ್ರೆ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಪಾಲ ಅವರ ಪಾಲ ಸಿಂಹ ಪಾಲ ಅಂದರೆ ಬಾಗಲಕೋಟೆನಲ್ಲಿ ಇವತ್ತು 4.5 ಸಾವಿರ ಕೋಟಿ ಇದ್ದರೆ ನನ್ನಲ್ಲಿ ಕೂಡ 4,200 ಕೋಟಿ ಮೇಲೆ ಇದೆಲ್ಲ ನೋಡಿದರೆ ನಮ್ಮ ಜಿಲ್ಲೆ ರೈತರು ಇವತ್ತು ಸುಭಿಕ್ಷೆಯಿಂದ ಬದುಕಬೇಕಾದ್ರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಕೊಡುಗೆ ಬಹಳ ಮಹತ್ವದ್ದು ಜೊತೆಗೆ ಆ ಬ್ಯಾಂಕು ಕೇವಲ ಇವತ್ತು ಬೆಳೆ ಸಾಲ ಕೊಟ್ಟಿಲ್ಲ ತೋಟಗಾರಿಕೆ ಮತ್ತು ರೈತರ ಯಾವುದೇ ಬೆಳೆಯನ್ನು ಬೆಳೆದ್ರೆ ಸಂಸ್ಕರಣೆ ಮಾಡ್ತಕ್ಕಂತದ್ದು ಈ ಉದಾಹರಣೆ ಒಣ ದ್ರಾಕ್ಷಿ ಮಾಡ್ತಕ್ಕಂತದ್ದು ದಾಳಿಂಬೆ ರಫ್ತು ಮಾಡ್ತಕ್ಕಂತದ್ದು ದ್ರಾಕ್ಷಿ ರಫ್ತು ಮಾಡ್ತಕ್ಕಂತದ್ದು ಲಿಂಬೆಗೆ ಸಹಾಯ ಮಾಡಿದ್ದೀವಿ ಈ ರೀತಿ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ 24 ಸಕ್ಕರೆ ಕಾರ್ಖಾನೆಗಳು ಇವತ್ತು ಏನಾದರೂ ಬಾಗಲಕೋಟೆ ಬಿಜಾಪುರದಲ್ಲಿ ಜೀವಿತವಾಗಿದ್ದರೆ ಅದಕ್ಕೆಲ್ಲ ಬೆನ್ನೆಲು ಬಂದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಖಂಡಿತ ಸರ್ ತಾವು ಒಂದು ಹಿರಿಯ ರಾಜಕಾರಣಿ ಈಗ 1980 ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಅಂತ ತಾವು ಹೇಳ್ಬೋದು ಸರ್ ವ್ಯತ್ಯಾಸ ಬಹಳ ಇದೆ ಯಾಕೆಂದರೆ ಹಿಂದಿನ ದಿನಮಾನ ಜನರನ್ನ ನಾವೆಷ್ಟೇ ನೆನೆದರೂ ಕೂಡ ಕಡಿಮೆ ಅವರು ಮಾತಿಗೆ ಅನುಗುಣವಾಗಿ ನಡೀತಕ್ಕಂಥ ಜನ ಈಗ ಸ್ವಲ್ಪ ಕೃತಿಯಲ್ಲಿ ಬದಲಾವಣೆ ಬಹಳಷ್ಟು ನಾವು ಕಾಣ್ತಾ ಇದ್ದೀವಿ ವಾಸ್ತವಿಕವಾಗಿ ನಮ್ಮಂಥ ಶಾಸಕರೇ ದುಡ್ಡಿಗೆ ಮಾರೋದಾಗ ಸಾಮಾನ್ಯ ಜನರಿಗೆ ಅನ್ನತಕ್ಕಂಥದ್ದು ಬಹಳ ತುಚ್ಛ ಮಾತಾಗತ್ತೆ ನನಗೆ ಅನ್ನಿಸ್ತದೆ ಬದಲಾವಣೆಯನ್ನು ಬಹಳ ನಾವು ನೋಡ್ತಾ ಇದ್ದೀವಿ ಈಗ ನಾನು ಕೂಡ ನಿಮ್ಗೆ ಹೇಳಬೇಕಾದ್ರೆ ಒಂದು ಕಾಲದಲ್ಲಿ ಹಾಲಿ ಶಾಸಕರು ಇವತ್ತಿದ್ದಾರೆ ನನ್ನ ಜೊತೆ ಕೆಲವರು ಅವ್ರ ಜೊತೆ ಅವ್ರ ತಂದೆಯವ್ರ ಜೊತೆ ಕೂಡ ನಾನು ಶಾಸಕನಾಗಿದ್ದೆ ಆ ದಿನಮಾನಗಳನ್ನು ಈಗಿನ ದಿನಮಾನಗಳನ್ನು ನಾನು ನೆನೆದ್ರೆ ಖಂಡಿತ ಭಾಳ ವ್ಯತ್ಯಾಸ ಅನಿಸುತ್ತೆ ಖಂಡಿತ ಸರ್ ಈಗ ಕೊನೆಯದಾಗಿ ನಿಮ್ಗೆ ಕೇಳೋದಾದ್ರೆ ಸರ್ ಈಗ ಒಂದು ನಿಮ್ಮನ್ನೇ ಒಂದು ಫಾಲೋ ಮಾಡ್ತಾ ಇರುವಂತಹ ಒಂದು ಈಗಿನ ಯುವ ರಾಜಕಾರಣಿಗೆ ಹೇಳಿದೆ ತಾವು ಕೊಡುವ ಸಂದೇಶ ಏನು ಸರ್ ನಾನು ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ ಆದರೆ ಈ ರಾಷ್ಟ್ರದ ನಾಯಕರು ಅನೇಕ ದಾರಿಗಳನ್ನು ನಮಗೆ ದಾರೆ ಎರಗೋಗಿದ್ದಾರೆ ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿನನ್ನು ನಾವು ಎಷ್ಟೇ ನೆನೆದರೂ ಕಡಿಮೆ ಜಾರ್ಜ್ ಫರ್ನಾಂಡಿಸ್ರನ್ನ ಜಯಪ್ರಕಾಶ್ ನಾರಾಯಣರನ್ನ ಜೊತೆಗೆ ಇಂದಿರಾ ಗಾಂಧಿನ ಕೂಡ ನಾವು ನೆನೆಯಲೇಬೇಕಾಗ್ತದೆ ಒಂದು ಕಾಲದಲ್ಲಿ ಒಬ್ಬ ಧೀಮಂತ ನಾಯಕಿ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ ವಿಚಾರ ಬಂದಾಗ ಅವಳು ತಾಳಿರ್ತಕ್ಕಂಥ ನಿಲುವು ಇವತ್ತು ಒಂದು ದೇಶ ಅಖಂಡತೆಯಿಂದ ಉಳಿಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಬಲಿದಾನ ಇವೆಲ್ಲ ಸ್ಮರಣೆಗೆ ಅರ್ಹವಾಗಿರ್ತಕ್ಕಂಥ ವಿಚಾರಗಳು ಇವುಗಳನ್ನು ನಾವು ಒಂದು ಆದರ್ಶವಾಗಿ ಇಟ್ಕೊಂಡ್ರೆ ನಾವು ಅವ್ರ ಮಟ್ಟಕ್ಕಂತರೂ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಆದರೆ ಅವ್ರ ವಿಚಾರಧಾರೆಗಳನ್ನು ಸ್ವಲ್ಪ ಅನುಕರಣೆ ಮಾಡಿರತಕ್ಕಂಥ ಒಂದು ಸಂತೋಷ ಸಂತುಷ್ಟಿ ನಮ್ಮ ಮನಸ್ಸಿನಲ್ಲಿ ಕೊನೆಯವರೆಗೆ ಉಳಿತದೆ ಅಂತೇಳಿ ನಾನು ಭಾವಿಸ್ತೇನೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಟಿವಿ ಪಾಲಿಟಿಷಿಯನ್ ಇಂಡಿಯಾ ಪಾಲಿಟಿಷಿಯನ್ ಇಂಡಿಯಾ .com ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ ಯಾಕೆಂದರೆ ತಾವು ಹಲವು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ ತಮ್ಮಲ್ಲಿ ಸಂದರ್ಶನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ರಾಜ್ಯದ ನಾಯಕರಾಗಿ ಮೆರೆದಿದ್ದಾರೆ ಉದಾಹರಣೆಗೆ ಬಸವರಾಜ ಬೊಮ್ಮಾಯಿ ಅವರನ್ನು ನಿಮ್ಮ ಟಿ ವಿ ಮೇಲೆ ನಾನು ವೀಕ್ಷಣೆ ಮಾಡಿದ್ದೀನಿ ಅಂತ ಅನೇಕರಿಗೆ ಒಂದು ಪ್ರೇರಣೆಯಾಗಿ ತಾವು ಮಾಡ್ತಕ್ಕಂಥ ಈ ಕಾರ್ಯ ನಿಜವಾಗಿಯೂ ಇದು ಇದೇ ರೀತಿ ಮುಂದುವರೆಯಬೇಕು ಈ ದೇಶಕ್ಕೆ ತಮ್ಮಂಥ ಮಾಧ್ಯಮಗಳ ಕೊಡುಗೆ ಕೂಡ
निरंतर अंत ನಮ್ಮ ತಂ ಟಿವಿಗೆ ಕೂಡ ಶುಭವನ್ನ ಹಾರೈಸ್ತೀನಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ತಾವು ನೋಡಿದ್ರಲ್ಲ ವೀಕ್ಷಕರೇ ಬಸವನ ಭಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಸರ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ